ಮುಸ್ಲಿಂ ಧಾರ್ಮಿಕ ಗುರುಗಳಾದ ಮುಫ್ತಿ ಸಲ್ಮಾನ್ ಅಜ್ಹರಿ ಹಾಗೂ ಹಜರತ್ ಕುಮಾರ್ ಉಸ್ಮಾನಿಯವರ ಮೇಲಿರುವ ಪ್ರಕರಣಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಶಿಮುಗದ ಮರ್ಕಜಿ ಸುನ್ನಿ ಜಮಿಯಾ ಮಸ್ಜಿದ್ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ದರ್ಗಾ ಮೈದಾನದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಮುಫ್ತಿ ಸಲ್ಮಾನ್ ಅಜ್ರಹರಿ ಅವರು ತಮ್ಮ ವಿಚಾರವನ್ನ ಗಜಲ್ನ ರೂಪದಲ್ಲಿ ಮಂಡಿಸಿದ್ದಾರೆ. ಅದರಲ್ಲಿ ಧರ್ಮವನ್ನ ದ್ವೇಷಿಸುವ ಅಂಶಗಳು ಇವೆ ಎಂದು ಅವರನ್ನ ಬಂಧಿಸಿ ಸುಳ್ಳು ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲಿಸಿರುವುದು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದ್ದಾರೆ. ಗಜಲ್ನ ರೂಪದಲ್ಲಿ ಮಂಡಿಸಿರುವ ವಿಚಾರಗಳನ್ನ ಯಾವುದೇ ಧರ್ಮಗಳನ್ನ ದ್ವೇಷಿಸುವ ಅಂಶಗಳು ಇಲ್ಲ ಹಾಗೂ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸುವುದರಲ್ಲಿ ಯಾವುದೇ ಸತ್ಯಾಂಶಗಳು ಇಲ್ಲ. ಇವರು ಮಂಡಿಸಿರುವ ವಿಚಾರವು ಸಂವಿಧಾನ ಅನುಚ್ಛೇದ 19 ಅಡಿಯಲ್ಲಿ ಎಲ್ಲರಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡುವ ಅಂಶಗಳು ಇವೆ. ಇವರ ಮೇಲಿರುವ ಪ್ರಕರಣವನ್ನು ವಾಪಸ್ ಪಡೆಯುತ್ತೆ ಗುಜರಾತ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನೋರ್ವ ಧಾರ್ಮಿಕ ಗುರು ಹಜರತ್ ಕುಮಾರ್ ಉಸ್ಮಾನಿ ಅವರನ್ನು ಸಹ ಇದೇ ತರಹ ಪ್ರಕರಣದಲ್ಲಿ 7 ಹಿಂದೆ ಬಂಧಿಸಿ ಜೈಲಿನಲ್ಲಿ ಇಡಲಾಗಿತ್ತು. ಇವರ ಮೇಲೂ ಸಹ ಇವರುವ ಪ್ರಕರಣವನ್ನು ವಾಪಸ್ ಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಯಿತು. ಮುಸ್ಲಿಂ ಜನಾಂಗದವರಿಗೆ ಬೇರೆಯವರ ಸ್ಥಳ ಅಥವಾ ಜಾಗದಲ್ಲಿ ಮಸೀದಿಗಳನ್ನು ಕಟ್ಟಲು ಅವಕಾಶ ಇರುವುದಿಲ್ಲ. ಇಂತಹ ಕೃತ್ಯಗಳಿಗೆ ಇಸ್ಲಾಂ ಧರ್ಮವು ಅವಕಾಶ ನೀಡುವುದಿಲ್ಲ. ಆದಾಗ್ಯೂ ಕೋಮುವಾದಿ ಶಕ್ತಿಗಳು ಬಹುಸಂಖ್ಯಾತರ ಮತಗಳ ಧ್ರುವೀಕರಣಕ್ಕೆ ಬಾಬ್ರಿ ಮಸೀದಿ ಧ್ವಂಸದ ನಂತರ ಜ್ಞಾನವ್ಯಾಪಿ ಮಸೀದಿಯ ಪ್ರಕರಣವನ್ನು ಮುನ್ನೆಲೆಗೆ ತಂದು ಧರ್ಮ ನಿರಪೇಕ್ಷತೆ ಮತ್ತು ಬಹುತತ್ವಕ್ಕೆ ಧಕ್ಕೆ ತರುತ್ತಿದ್ದಾರೆ ಎಂದು ಆರೋಪಿಸಿದರು. ಸುನ್ನಿ ಜಮಿಯತುಲ್ ಉಲಮಾ ಅದೇ ರೀತಿಯಲ್ಲಿ ಸುನ್ನಿ ಜಾಮಿಯಾ ಮಸ್ಜಿದ್ ಗಾಂಧಿ ಬಜಾರ್ ಶಿವಮೊಗ್ಗ ಇವರ ವತಿಯಿಂದ ಇಲ್ಲಿ ನಡೆದಂತಹ ಮುಸ್ಲಿಂ ಬಾಂಧವರ ಒಂದು ಪ್ರತಿಭಟನೆ. ಇದರ ಉದ್ದೇಶ ಮೊನ್ನೆ ತಾನೇ ಗುಜರಾತ್ನಲ್ಲಿ ಬಂಧನಕ್ಕೊಳಗಾದಂತಹ ಮುಫ್ತಿ ಸಲ್ಮಾನ್ ಅಜ್ಹರಿ ಅದೇ ರೀತಿಯಲ್ಲಿ ಕಮರ್ ಉಸ್ಮಾನಿ ಈ ಇಬ್ಬರು ಧಾರ್ಮಿಕ ಮುಖಂಡರು ಅವರ ಒಂದು ಬಯಾನ್ ಕಾರ್ಯಕ್ರಮದಲ್ಲಿ ದೇಶ ವಿರೋಧಿ ಭಾಷಣ ಮಾಡಿದ್ದರು ಎನ್ನುವಂತಹ ನಿಟ್ಟಿನಲ್ಲಿ ಅದೊಂದನ್ನು ನೆಪವಾಗಿಟ್ಟುಕೊಂಡು ಅವರನ್ನು ಬಂಧಿಸಲಾಯಿತು. ಭಾರತ ಒಂದು ಸಂವಿಧಾನ ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಇರುವಂತಹ ಒಂದು ದೇಶ. ಇಲ್ಲಿ ನಡೆಯುವಂತಹ ಕೆಲವೊಮ್ಮೆ ಅನ್ಯಾಯಗಳ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು ಕೂಡ ಆಗಿದೆ. ಆದರೆ ಸಲ್ಮಾನ್ ಅಜ್ಹರಿ ಅವರು ಯಾವುದೇ ರೀತಿಯ ಪ್ರಚೋದನಕಾರಿ ಭಾಷಣ ಮಾಡಲಿಲ್ಲ. ಅವರು ಇಲ್ಲಿ ನಡೆದಂಥ ಕೆಲವೊಂದು ಅಕ್ರಮಗಳ ಅನ್ಯಾಯಗಳ ಬಗ್ಗೆ ಮಾತನಾಡಿದರು ಅಷ್ಟೇ, ಆದರೆ ಯಾರನ್ನು ಕೂಡ ಪ್ರಚೋದಿಸಲಿಲ್ಲ. ಅವರ ಒಂದು ಗಜಲ್ನಲ್ಲಿ ಬಂದಂತಹ ಒಂದು ಶಾಯರಿಯನ್ನು ಒಂದು ಭಾಷಣದಲ್ಲಿ ಹೇಳಿದ್ರು ಅಷ್ಟೇ. ಅದು ಬಿಟ್ಟು ಯಾರನ್ನು ಕೂಡ ಯುದ್ಧಕ್ಕೆ ಬನ್ನಿ ಗಲಾಟೆ ಮಾಡಿ ಅಂತ ಪ್ರಚೋದನೆ ಮಾಡಿಲ್ಲ. ಅಂತಹ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಮೌಲಾನಾ ಅವರನ್ನು, ಒಬ್ಬ ಮುಫ್ತಿಯನ್ನು ಇದೇ ಒಂದು ಕಾರಣ ಕೊಟ್ಟು ಇಲ್ಲಿಯ ಪೊಲೀಸ್ ಇಲಾಖೆಯವರು ಬಂಧನಕ್ಕೊಳಪಡಿಸಿದ್ದು. ಗುಜರಾತ್ ಸರ್ಕಾರ ದೊಡ್ಡ ಒಂದು ಅಕ್ರಮವನ್ನೇ ಮಾಡಿದೆ, ಅನ್ಯಾಯ ಮಾಡಿದೆ, ಅವರನ್ನು ಅಕ್ರಮದಲ್ಲಿಟ್ಟು ಬಂಧನವನ್ನು ಮಾಡಿತು. ಆದರೆ ಸತ್ಯಕ್ಕೆ ಯಾವತ್ತೂ ಕೂಡ ಪರಾಜಯ ಇಲ್ಲ, ಸತ್ಯ ಯಾವತ್ತೂ ಕೂಡ ವಿಜಯ ಆಗ್ತದೆ, ಜಯಶಾಲಿ ಆಗ್ತದೆ. ಈ ನಿಟ್ಟಿನಲ್ಲಿ ಕೋರ್ಟ್ ಏನಾಯಿತು, ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರ ಕಾನೂನು ರೀತಿಯಲ್ಲಿ ಅವರ ಕೇಸನ್ನು ಆಲಿಸಿ ಅವರನ್ನು ಬಂಧನ ಮುಕ್ತಿಗೊಳಿಸಿತು. ಆದರೆ ನಮ್ಗೆ ಹೇಳಲಿಕ್ಕಿರುವುದು, ಈ ಭಾರತ ದೇಶದಲ್ಲಿ ಯಾಕೆ ತಾರತಮ್ಯ, ಯಾಕೆ ಒಂದು ಸಮುದಾಯನ ಟಾರ್ಗೆಟ್ ಮಾಡಬಾರ್ದಲ್ವಾ? ಇಲ್ಲಿ ಮುಸಲ್ಮಾನರ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳು ನಡೀತಾ ಇದೆ. ಮುಸಲ್ಮಾನರ ವಿರುದ್ಧವಾಗಿ ಪ್ರತಿನಿತ್ಯಗಳು ಕೂಡ ಒಂದು ವಿಭಾಗದವರು ಅವರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಯಾರ ಮೇಲೂ ಕೂಡ ಎಲ್ಲೂ ಕೂಡ ಒಂದು ಕೇಸಲ್ಲಿ ಕೂಡ ದಾಖಲಾಗುವುದಿಲ್ಲ, ಯಾವುದೇ ಸರ್ಕಾರಗಳು ಕೂಡ ಕೇಸು ದಾಖಲು ಮಾಡುವುದಿಲ್ಲ. ಯಾಕೆ ಈ ತಾರತಮ್ಯ ನೀತಿ? ನಾವು ಕೂಡ ಭಾರತೀಯರೇ, ಈ ಭಾರತದ ನಮ್ಮ ಆಗ್ರಹ ಅಂತ